ಬ್ರೇಕ್ ನಂತರ ಯದ್ಭಾವಂ ತದ್ಭವತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಪ್ರತಿಯೊಂದು ರಂಗಕ್ಕೂ ಇದು ಸಂಬಂಧಪಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಗೃಹಿಣಿಯರ್ ಇರ್ತಾರೆ, ಪೊಲೀಸ್ನವರು ಇರ್ತಾರೆ, ಕಮಿಷನರ್ ಇರ್ತಾರೆ, ಅಥವಾ ಮತ್ತಾವುದೋ ಒಂದು ವೃತ್ತಿ ರಂಗದವರು ಇರ್ತಾರೆ. ಇದೆಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಅನ್ನೋದು ಗುರೂಜಿಯವರ ಮಾತಾಗಿದೆ. ಹೇಗೆ ಇದನ್ನ ಒಬ್ಬ ಸಾಮಾನ್ಯ ಮನುಷ್ಯ ತಿಳ್ಕೊಂಡ್ರೆ ಏನ್ ಪ್ರಯೋಜನ ಗುರೂಜಿ ಅಂತ? ಎಲ್ಲರೂ ಬಯಸುವುದು ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಒಂದಷ್ಟು ಪ್ರೋಗ್ರೆಸ್, ಸಕ್ಸಸ್, ಹ್ಯಾಪಿನೆಸ್, ಇದನ್ನೇ ತಾನೆ? ಖಂಡಿತ. ಈಗ ಒಂದ್ ಹಂತಕ್ಕೆ ಎಲ್ಲರೂ ಅದನ್ನ ಗಳಿಸಿರ್ತಾರೆ, ಗಳಿಸಿ ಎಲ್ಲೋ ಒಂದ್ ಕಡೆ ನಿಂತಿರ್ತಾರೆ. ಎಷ್ಟೋ ಜನ ಸ್ಟಕ್ ಆಗ್ಬಿಟ್ಟಿರ್ತಾರೆ. ಹೌದು. ಅಂದ್ರೆ ಅವ್ರ ಜೀವನ ಏನು ಪ್ರೋಗ್ರೆಸ್ ಇಲ್ಲ ಅಲ್ಲಿ. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಇಂದ ಅಥವಾ ಯದ್ಭಾವಂ ತದ್ಭವತಿ ಈ ಸೀಕ್ರೆಟ್ಸ್ ಇದೆ ಇದರಲ್ಲಿ. ಆ ಸೀಕ್ರೆಟ್ಸ್ ಅನ್ನ ಬದುಕಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ದೇ ಕ್ಯಾನ್ ಸಿ ದ ಪ್ರೋಗ್ರೆಸ್ ಇನ್ ದ ಲೈಫ್, ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ದಿ ಲೈಫ್ ಓವರ್ಆಲ್ ಸಕ್ಸಸ್ ಅನ್ನ ಅವ್ರು ನೋಡಬಹುದು. ಈಗ ಒಂದು ಗೃಹಿಣಿ ತಗೊಂಡ್ರೆ ಹೇಗೆ ಅವ್ರಿಗೆ ಹೇಗೆ ಈಗ ಮನೇಲಿ ನನ್ನ ಕೆಲಸ ಆಯ್ತಪ್ಪ, ನಾನು ಕೆಲಸ ಎಲ್ಲ ಮುಗಿಸ್ದೆ, ಟಿವಿ ನೋಡಿದೆ, ಮನೆಗೆ ಸಾಯಂಕಾಲ ಗಂಡ ಬಂದ, ಅಡುಗೆ ಮಾಡಿದೆ, ಮಕ್ಕಳ ನೋಡ್ಕೊಂಡೆ, ನನಗೆ ಇಲ್ಲಿಂದ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಅಂತ ಅವ್ರು ಕೇಳಿದ್ರು. ಅವರಿಗಿಂತ ಜಾಸ್ತಿ ಜವಾಬ್ದಾರಿ ಇರೋದೇ ಗೃಹಿಣಿ, ಒಬ್ಬ ಗೃಹಿಣಿಗೆ. ಬರೀ ಆಕೆ ಕೆಲಸ ಅಡಿಗೆ ಮಾಡೋದಲ್ಲ, ಆಕೆಯ ಮಕ್ಕಳ ಭವಿಷ್ಯ ಆಕೆಯ ಕೈಯಲ್ಲೇ ಇದೆ. ಖಂಡಿತ. ಆಕೆಯ ಮಕ್ಕಳ ಭವಿಷ್ಯದ ಬಗ್ಗೆ ಆಕೆ ಆತಂಕ ಪಡ್ತಾ ಇದ್ರೆ ಅದು ಅವ್ರ ಮೇಲೆ ಅಪ್ಲೈ ಆಗೋದಿಲ್ಲೇನು? ಮಕ್ಕಳ ಮೇಲೆ, ಗಂಡನ ಆರೋಗ್ಯದ ಬಗ್ಗೆ ಅಥವಾ ಗಂಡನ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಅಥವಾ ತನ್ನದೇ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಯಾವಾಗ್ಲೂ ಆತಂಕ, ಚಿಂತೆ, ಈ ಭಯ ಮನಸ್ಸಲ್ಲಿ ಈ ಭಾವನೆಗಳೇ ರೇಡಿಯೇಟ್ ಆಗ್ತಾ ಇದ್ರೆ ಅದು ಖಂಡಿತ ಅವರಿಗೆ ಅಪ್ಲೈ ಆಗುತ್ತೆ. ಅದು ಅದನ್ನ ಆಕೆ ನೋಡ್ತಾಳೆ. ಹಾಗಾದ್ರೆ ಗುರುಜಿ, ಈಗ ಇತ್ತೀಚಿನ ರಿಸರ್ಚ್ ಗಳಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಈಗ ನಿಮ್ಮ ಕಾಯಿಲೆಗಳು ದೇಹಕ್ಕಲ್ಲ ಇರೋದು, ಮನಸ್ಸಿಗಿರುವಂತದ್ದು ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್? 85% ಕಾಯಿಲೆಗಳು ಬರೋದೇ ಮನಸ್ಸಿನ ಮೂಲದಿಂದ. ಇದಕ್ಕೆ ಮನೋಜನ್ಯ ಸಮಸ್ಯೆಗಳು ಅಂತ ಹೇಳ್ತೀವಿ, ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಮನೋವಿಜ್ಞಾನಿಗಳು ಹೇಳ್ತಾರೆ. ಅಂದ್ರೆ ಮನಸ್ಸಿಂದ ಹುಟ್ಟಿ ದೇಹದಲ್ಲಿ ವ್ಯಾಪಿಸಿಕೊಳ್ತಕ್ಕಂತ. ಇವತ್ತಿನ ಹೊಸ ಸಂಶೋಧನೆ ಹೇಳ್ತಾ ಇದೆ, ಹಲವು ರೀತಿಯ ಕ್ಯಾನ್ಸರ್ಗಳು ಕೂಡ ಅವರವರ ಭಾವನಾತ್ಮಕ ಸಮಸ್ಯೆಗಳಿಂದ ಹುಟ್ಟಿ ಬರ್ತಕ್ಕಂಥವು ಅಂತ ಹೇಳ್ತಾರೆ. ಅಂದ್ರೆ ಭಾವನೆಗಳೇ ಈ ಕಾಯಿಲೆಗಳ ಮೂಲ ಅಂತ, ಸಮಸ್ಯೆಗಳ ಮೂಲ. ಇಲ್ಲಿ ಹಾಗಾದ್ರೆ ಭಾವನೆಗಳಿರಬಾರದ? ಭಾವನೆಗಳು ಬೇಕು. ಎಂತಹ ಭಾವನೆ ಬೇಕು? ಸದ್ಭಾವನೆ ಅಂತ ಹೇಳ್ತೀವಿ ನಾವು, ಒಳ್ಳೆಯ ಭಾವನೆ ಇಟ್ಕೊಳ್ಬೇಕು, ಬದುಕಿನ ಬಗ್ಗೆ ಆಶಾ ಭಾವನೆ ಇಟ್ಕೊಳ್ಬೇಕು. ಯಾರ ಬಗ್ಗೆ? ಅಲ್ಲ, ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನಂಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅನ್ನುವ ಆಶಾ ಭಾವನೆ ಇಟ್ಕೊಂಡು ಹೋದ್ರೆ ಯಶಸ್ಸು ಸಿಗತ್ತೆ. ಯಾಕಂದ್ರೆ ಅವನು ಅದನ್ನ ಅಟ್ರಾಕ್ಟ್ ಮಾಡ್ತಾನೆ. ಕರೆಕ್ಟ್. ಏನಾಗುತ್ತೋ ಏನೋ, ಫೇಲ್ ಆಗ್ಬಿಡ್ತೀನೋ ಏನೋ, ಈ ಮನೋಭಾವದೊಂದಿಗೆ ಇಂಟರ್ವ್ಯೂ ಹೋದ್ರೆ ಅದನ್ನೇ ಅವನು ಅಟ್ರಾಕ್ಟ್ ಮಾಡ್ತಾನೆ. ಇದೇ ಲಾ ಆಫ್ ಅಟ್ರಾಕ್ಷನ್. ಅಂದ್ರೆ ಮನೆಯಲ್ಲಿ ಏನಂದುಕೊಂಡು ಎಕ್ಸಾಮ್ ಕೊಠಡಿ ಪ್ರವೇಶ ಮಾಡ್ತಾನೆ ವಿದ್ಯಾರ್ಥಿ, ಅದನ್ನೇ ಅವನು ನೋಡ್ತಾನೆ. ಮನೇಲಿ ಅಂದ್ಕೊಂಡಿರ್ತಾನೆ ಇವತ್ತು ಗಣಿತ ತುಂಬಾ ಕಷ್ಟವಾದ ಪ್ರಶ್ನೆಗಳು ಬಂದಿರ್ತಾನೆ, ಆ ಭಾವನೆಯಲ್ಲೇ ಇರ್ತಾನೆ ಅವನು. ಅಲ್ಲಿಗೆ ಹೋದಾಗ ಅದನ್ನೇ ಅಟ್ರಾಕ್ಟ್ ಮಾಡ್ತಾನೆ. ಭಾವನೆ ಬದಲಾಗದೆ ನಾವು ನೋಡುವ ಬದುಕು ಬದಲಾಗದೆ. ಖಂಡಿತ ಮಾತಾಡ್ತೀನಿ ಗುರುಜಿ. ಈಗ ಇದು ಜನಮಾನಸಕ್ಕೆಲ್ಲ ತಲುಪಬೇಕು, ಈ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಿದೆ, ಏನಾದ್ರು ಶಿಬಿರಗಳನ್ನು ಮಾಡ್ತಾ ಇದೆಯಾ ಅಥವಾ ಹೇಗೆ ಅಂತ? ಈ ಒಂದು ವಿಜ್ಞಾನ ಏನು, ಆಧ್ಯಾತ್ಮ ವಿಜ್ಞಾನ ಅಥವಾ ಈ ಒಂದು ಮನೋವಿಜ್ಞಾನ ಹಿಂದಿನಿಂದ ಬಂದಿರತಕ್ಕಂಥದ್ದು. ಈಗಿನ ಜನಕ್ಕೆ, ಈಗಿನ ಒಂದು ವಾತಾವರಣಕ್ಕೆ ತಕ್ಕದ ಹಾಗೆ ತುಂಬಾ ಸುಲಲಿತವಾಗಿ ಸರಳವಾಗಿ ಹೇಳ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಗುರುಜಿಯವರು. ಈ ಒಂದು ನಿಟ್ಟಿನಲ್ಲಿ ಲಕ್ಷಾಂತರ ಜನಕ್ಕೆ ಈಗಾಗಲೇ ಶಿಬಿರಗಳನ್ನು ನಡೆಸಿಕೊಟ್ಟಿದ್ದಾರೆ. ಹೀಗೆ ಇನ್ನು ಮುಂಬರುವ ದಿನಗಳಲ್ಲಿ ನಾವೊಂದು ಪ್ರಯತ್ನ ಕೈ ಹಾಕಿರೋದು ಯದ್ಭಾವಂ ತದ್ಭವತಿ. ಈ ಹಿಂದೆ ಸುಪ್ತ ಮನಸ್ಸಿನ ವಿಸ್ಮಯ ಶಕ್ತಿಗಳು, ಅಂತರ್ಮನಸ್ಸಿನ ಅದ್ಭುತ ಲೋಕ, ಇಂತಹ ಒಂದು ಅದ್ಭುತವಾದ ಕ್ಲಾಸ್ಗಳನ್ನ ಗುರುಜಿಯವರು ಮಾಡಿಕೊಟ್ಟಿದ್ರು. ಹಾಗೆ ಈಗ ನಾವು ಏನು ತರ್ತಾ ಇದೀವಿ, ಈಗ ಯದ್ಭಾವಂ ತದ್ಭವತಿ ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾಗಲೇಬೇಕು ಅನ್ನುವ ಒಂದು ದೃಢ ಸಂಕಲ್ಪ ನಮಗೂ ಇದೆ. ಯಾಕಂದ್ರೆ ಯಾರ್ಯಾರು ಬರ್ತಾರೋ ನಮ್ಮ ಹತ್ರ ಸಮಸ್ಯೆ ಹೇಳ್ಕೊಂಡು ಬಂದಿರ್ತಾರೆ, ಆ ಸಮಸ್ಯೆಗಳು ಎಲ್ಲೂ ಕೂಡ ಸಾಲ್ವ್ ಆಗದೆ ಇರುವಂತವು. ಯಾಕಂದ್ರೆ ಟ್ಯಾಬ್ಲೆಟ್ ತಗೊಂಡು ಸಾಲ್ವ್ ಆಗಲ್ಲ, ಈಗ ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಟ್ಯಾಬ್ಲೆಟ್ ಸಿಗೋದಿಲ್ಲ, ಡಿಪ್ರೆಷನ್ ಆಗಿದೆ ಟ್ಯಾಬ್ಲೆಟ್ಸ್ ತಗೋತಾರೆ ಫೈನ್, ಆದ್ರೆ ಮನಃಶಾಂತಿ ಬೇಕು ಅಂದ್ರೆ ಟ್ಯಾಬ್ಲೆಟ್ ಎಲ್ಲಿದೆ ಅದಕ್ಕೆ? ಸೊ ಆ ಟ್ಯಾಬ್ಲೆಟ್ಗಳಿಂದ ನಮ್ಮ ಒಳಗಡೆ ಇರ್ತಕ್ಕಂತ ಗುಣಗಳನ್ನ ನಾವು ಹೊರತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತರಬೇಕಾದ್ರೆ ಏನೋ ಒಂದು ಒಳಗಡೆ ಇರ್ತಕ್ಕಂತ ಶಕ್ತಿನ ಹೊರ ತರುವ ಒಂದು ವಿಧಾನಗಳೇ ಬೇಕು. ಅಂತ ವಿಧಾನಗಳನ್ನ ಗುರುಜಿಯವರು ಸಾಕಷ್ಟು ಈಗಾಗಲೇ ಪ್ರಾಯೋಗಿಕವಾಗಿ ಮಾಡಿ ಸಾಕಷ್ಟು ಯಶಸ್ಸನ್ನ ನಾವು ನೋಡ್ತಾ ಇದೀವಿ.
ಸಾವಿರಾರು ಸ್ಟೂಡೆಂಟ್ಸ್ಗಳು ಇದರಿಂದ ಅದ್ಭುತವಾದ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಇದಲ್ಲದೆ ವಿಶ್ವದಾದ್ಯಂತ ಗುರುಜಿಯವರು ಇದನ್ನ ಪಸರಿಸಿದ್ದಾರೆ, ಈ ಒಂದು ವಿಚಾರವನ್ನ ಎಲ್ಲ ಕಡೆ ಹೇಳ್ತಾ ಇದ್ರು. ಮೊನ್ನೆ ರೀಸೆಂಟ್ ಆಗಿ ಈವನ್ ಅಕ್ಕ ಸಮ್ಮೇಳನಕ್ಕೂ ಗುರುಜಿಯವರು ಹೋಗಿದ್ರು, ಅಲ್ಲೂ ಕೂಡ ಅದ್ಭುತವಾಗಿ ಈ ಒಂದು ಮನೋವಿಜ್ಞಾನವನ್ನು ತಿಳಿಸ್ಕೊಟ್ಟು ಬಂದ್ರು. ಸೊ ಹೀಗೆ ಸಂಸ್ಥೆಯಿಂದ ಈ ಕಾರ್ಯಕ್ರಮಗಳು ಏನ್ ನಡೀತಾ ಇರುತ್ತೆ, ಇದಕ್ಕೆ ಇಂಟ್ರೊಡಕ್ಟರಿ ಸೆಷನ್ಸ್ ಇರಬಹುದು ಅಥವಾ ಮನಸ್ಸು ಭಾವನೆಗಳನ್ನು ತಿಳ್ಕೊಳ್ಳೋದಿರಬಹುದು, ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯ ವಿಧಾನಗಳನ್ನ ಅರ್ಥಕೊಳ್ಳೋದಿರಬಹುದು, ಅದನ್ನ ನಾವು ನಡೆಸ್ತಾನೆ ಇರ್ತೀವಿ. ಯಾರು ಬೇಕಾದ್ರೂ ಈ ಸೆಷನ್ ಅಟೆಂಡ್ ಆಗಬಹುದು, ಅಂದ್ರೆ ವಯಸ್ಸಿನ ಮಿತಿ ಅಂತ ಏನಾದ್ರೂ ಇದೆಯಾ? ಖಂಡಿತ, ಇಲ್ಲಿ ಒಂದು 18 ವಯಸ್ಸಿನ ಮೇಲೆ ಇದ್ರೆ ಅವರಿಗೆ ಈಗ ಏನೇ ಆಗ್ಲಿ ನನಗಿದು ಬೇಕು ಅಂತ ಅನ್ಸೋದೆ ಆಫ್ಟರ್ ಸಮ್ ಡೇಸ್. ಈಗ SSLC ಆಗಿರುತ್ತೆ, ಅವನಿಗೆ ಫೀಲ್ ಆಗುತ್ತೆ ವಾಟ್ ಈಸ್ ನೆಕ್ಸ್ಟ್ ಅಂತ. ಕರೆಕ್ಟ್. ಓಕೆ, PUC ಆಗುತ್ತೆ ಅವನಿಗೆ ಅನ್ಸುತ್ತೆ ಓಕೆ ವೆದರ್ ಐ ಶುಡ್ ಗೋ ಫಾರ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ತೊಳ್ಬೇಕು ಏನಂತ ಫೀಲ್ ಆಗುತ್ತೆ. ಅದ್ರ ನಂತರ ಇದೆಯಲ್ಲ ಅದು ನಿಜವಾದ ಅಟ್ರಾಕ್ಷನ್ ಶುರುವಾಗತ್ತೆ, ಯಾಕಂದ್ರೆ ಅದು ಮುಗಿದ ಮೇಲೆ ಅವನಿಗೆ ಶುರುವಾಗೋದು ಇಂಟರ್ವ್ಯೂ ಶುರುವಾಗತ್ತೆ, ಜಾಬ್ ಶುರುವಾಗತ್ತೆ, ಪ್ರಮೋಷನ್ ಸ್ಟಾರ್ಟ್ ಆಗತ್ತೆ, ಅದ್ರ ಜೊತೆಗೆ ಮನೆ ಶುರು ಮಾಡ್ತಾರೆ, ಲೈಫ್ ಪಾರ್ಟ್ನರ್ ಬೇಕು ಅಂತ. ಲೈಫ್ ಪಾರ್ಟ್ನರ್ ಆದ್ಮೇಲೆ ಮನೆ ಶುರುವಾಗತ್ತೆ. ಸೊ ಇಟ್ ಇಸ್ ಎನ್ ನಂಬರ್ ಆಫ್ ವಾಟ್ ಈಸ್ ನೆಕ್ಸ್ಟ್ ಅಲ್ವಾ, ನಡೀತಾನೆ ಇರುತ್ತೆ. ಇದಕ್ಕೆಲ್ಲ ಅವನು ಸರಿಯಾದ ರೀತಿಯಲ್ಲಿ ಒಂದು ಪ್ರಿಪರೇಷನ್ ಆಗ್ಬೇಕಾದ್ರೆ ಲೆಟ್ ಹಿಮ್ ಒಂದ್ ಸ್ವಲ್ಪ ಮೆಚುರಿಟಿ ಇದ್ರೆ, 18 ವಯಸ್ಸಿನಿಂದ 65 ವಯಸ್ಸು ತನಕ ಬರ್ತಾರೆ, 70 ಬಂದವರು ಇದಾರೆ. ಈಗೇನಾದ್ರೂ ಸಮ್ ಡಿಸೀಸ್ ಅವ್ರಿಗೇನಾದ್ರೂ ಕೆಲವೊಂದು ಡಯಾಬಿಟಿಸ್ ಆತರ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅವ್ರು ಅಟೆಂಡ್ ಮಾಡಬಹುದಾ ಅಥವಾ ಹೇಗೆ? ಖಂಡಿತ. ಈ ಒಂದು ಏನು 40 ಮಿರಾಕಲ್ ರೆಸಿಪಿ ಅಂತ ಗುರುಜಿಯವರು ಏನ್ ಕೊಡ್ತಾರೆ ಅದರಲ್ಲಿ ಖಂಡಿತವಾಗಿ ಅವರು ಒಂದು ಗೋಲನ್ನ ಖಂಡಿತವಾಗಿ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಈವನ್ ಡಯಾಬಿಟಿಕ್ ಅವರು ಇರ್ತಕ್ಕಂಥವ್ರು, ಈಗ ಮೊದಲನೇದಾಗಿ ಈಗ ಈ ಡಯಾಬಿಟಿಕ್ ಇಂದ ಹೊರಬರೋದ್ರೇನು, ಮುಕ್ತವಾಗೋದು, ಯಶಸ್ಸನ್ನು ಪಡೆಯೋದು ಅಂತ. ಯಶಸ್ಸು ತಾನೇ ಅದು, ಐ ಆಮ್ ಹ್ಯಾಪಿ, ಐ ಆಮ್ ಏನು ಎನರ್ಜೆಟಿಕ್ ಅಥವಾ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರೆ ಅದೊಂದು ಯಶಸ್ಸೇ. ಯಶಸ್ಸು ಅಂದ್ರೆ ಬರೀ ಹಣ ಮಾಡೋದಲ್ಲ, ಯಶಸ್ಸು ಅಂತ ಹೇಳಿದ್ರೆ ಇದು ಕೂಡ. ಹಾಗಾಗಿ ಇದು ಇಂತಹ ಒಂದು ಸಮಸ್ಯೆ ಇರೋರು ಕೂಡ ಬರಬಹುದು. ಜೊತೆಗೆ ಅವಾಗ ನೀವು ಹೇಳ್ತಾ ಇದ್ರಿ ಎಲ್ಲಾ ರಂಗದವರು ಬರಬಹುದು ಅಂತ, ಬಿಸ್ನೆಸ್ ಅವರು ಲಾಟ್ ಆಫ್ ಫೇಲ್ಯೂರ್ಸ್ ನೋಡ್ತಾ ಇರ್ತಾರ, ಅವರು ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇರ್ತಾರೆ. ಯಾಕಂದ್ರೆ ನಾನು ಕೂಡ ವೆನ್ ಐ ಸ್ಟಾರ್ಟೆಡ್ ಯುನೋ ಮೈ ಬಿಸ್ನೆಸ್ ಅವಾಗ ನಾನು ಕೂಡ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದ್ದೆ. ಅಲ್ಲಿ ಇಂತ ಮಾರ್ಗದರ್ಶನ ಬೇಕು ಅಂತ ನನಗೀಗ ಅನಿಸ್ತಾ ಇದೆ. ಹಾಗೆ ಈ ಮಾರ್ಗದರ್ಶನ ತಗೊಂಡ್ರೆ ಹೇಗೆ ಮನಸ್ಸನ್ನ ಅವರು ಸಮಾಧಾನವಾಗಿ ಇಟ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ಹೇಗೆ ಅಟ್ರಾಕ್ಟ್ ಮಾಡೋದು, ಅವಾಗ ನೀವು ಹೇಳಿದ್ರಿ ಪ್ರೊಮೋದಲ್ಲಿ ಒಂದು ಬಂತು ಅಂತ, ಕಾಸ್ಮಿಕ್ ಅಲೈನ್ಮೆಂಟ್ ಅಂತ. ಹೇಗೆ ಅಲೈನ್ಮೆಂಟ್ ಆಗುತ್ತೆ ಅವನ ಜೀವನದಲ್ಲಿ, ಅಂದುಕೋ ಆಗುವೆ, ವೆನ್ ಐ ಫೀಲ್ ಇಟ್ ಇಟ್ ವಿಲ್ ಬಿ ದೇರ್ ಫಾರ್ ಯು ಅನ್ನೋದನ್ನ ಕಲ್ತ್ಕೊಳ್ಬೇಕು ಪ್ರತಿಯೊಬ್ಬರು. ಮಾತಾಡ್ತೀನಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಕಾರ್ಯಕ್ರಮವನ್ನ ಗುರಿ ಇದ್ದಾಗ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ, ಒಂದು ಉದ್ದೇಶ ಇರಬೇಕಾಗುತ್ತೆ. ಅದರ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ನ ಒಂದು ಸಂಪೂರ್ಣ ಚಿತ್ರಣವನ್ನ ಈ ಕಾರ್ಯಕ್ರಮ ನಿಮಗಾಗಿ ಬಿಚ್ಚಿಡ್ತಾ ಇದೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ಮ ಟಿವಿ ಪರದೆ ಮೇಲಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ಬೇಗ ಲಾಗಿನ್ ಆಗಿ. ಈಗ ಬ್ರೇಕ್.